ಬೆಂಗಳೂರು ಫಸ್ಟ್ ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಮುಗಿಯದ ಭೀಮಾ ತೀರದ ತಗಾದೆ. ಚಿತ್ರತಂಡದ ಪರ ರ್ಯಾಲಿ ನಡೆಸಿದ ದಲಿತ ಸಂಘಟನೆ ರವಿ ಬೆಳಗೆರೆ ವಿರುದ್ಧ ದುನಿಯಾ ವಿಜಿ ಕಿಡಿಕಿರಿ. ವಿವಾದಕ್ಕೆ ಆಗ್ಬಿಟ್ಟೈತೆ ಕೋಮಲ್ಗೆ ಫಿಲಿಮು. ಅವನಂದ್ರೆ ಅವನೇನ ಚಿತ್ರದವರು ಮಾಡಿಬಿಟ್ಟವ್ರೆ ಕಿರಿಕೋ. ಸ್ವಂತದ್ದು ಅಂತವ್ರೆ ಪವನ್, ಕದ್ದಿದ್ದು ಅಂತವ್ರೆ ವೇಣು. ಫಸ್ಟ್ ಏಡ್ ಬಾಕ್ಸ್ ಅಲ್ಲಿ ಗುಟ್ಕಾ ಪ್ಯಾಕೆಟ್. ಕೆಎಸ್ಆರ್ಟಿಸಿ ಔಷಧಿಯಲ್ಲೂ ಹೊಡಿತಿದ್ದಾರೆ ದುಡ್ಡು. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಹಗರಣದ ಮತ್ತೊಂದು ಉರುಳು. ಸುಟ್ಟು ಹೋದ ಕೈಕಾಲು, ತಡೆಯಲಾರದಷ್ಟು ನೋವು. ಗ್ಯಾಸ್ ಬ್ಲಾಸ್ಟ್ನಿಂದ ಬೀದಿಗೆ ಬಿದ್ದವರ ಪಾಡು. ಜನಪ್ರತಿನಿಧಿಗಳು ಬರ್ತಿಲ್ಲ ಕೇಳೋಕೆ ಗೋಳು. ಮುಗಿಲು ಮುಟ್ಟಿದೆ ದ್ರೌಪದಿ ಕರಗ ಸಂಭ್ರಮ. ಕರಗ ಹೊತ್ತವರ ಕೆಂಡ ಹಾಯುವ ಸಡಗರ. ಆನೇಕಲ್ನಲ್ಲಿ ವೀರಕುಮಾರರ ಜಯಘೋಷ. ಭೀಮಾ ತೀರದ ತಗಾದೆ ಸದ್ಯಕ್ಕಂತೂ ತೀರೋ ಹಾಗೆ ಕಾಣಿಸ್ತಾ ಇಲ್ಲ. ದಿನದಿಂದ ದಿನಕ್ಕೆ ಕಾವೇರ್ತಲೇ ಇರೋ ವಿವಾದದಲ್ಲೀಗ ದಲಿತ ಸಂಘರ್ಷ ಸಮಿತಿಯ ಧ್ವನಿಯೂ ಕೇಳಿಬಂದಿದೆ. ಚಿತ್ರತಂಡದ ಪರ ನಿಂತಿರುವಂತಹ ಸಂಘಟನೆ ಚಿತ್ರ ವಿರೋಧಿಗಳ ವಿರುದ್ಧ ಬೈಕ್ ಮತ್ತು ಆಟೋ ರ್ಯಾಲಿ ನಡೆಸಿ ಗುಡುಗಿದೆ. ಭೀಮಾ ತೀರದ ಕಥೆ ನನ್ನದು. ನನ್ನನ್ನ ಸಂಪರ್ಕಿಸಿಯೇ ಚಿತ್ರ ಮಾಡಬೇಕಿತ್ತು. ಹೀಗೆಂದು ಸೌಜನ್ಯದ ಸಮರ ಶುರು ಮಾಡಿದ ಪತ್ರಕರ್ತ ಲೇಖಕ ರವಿ ಬೆಳಗೆರೆ ವಿರುದ್ಧ ಇದೀಗ ದಶದಿಕ್ಕುಗಳಿಂದಲೂ ಧಿಕ್ಕಾರದ ಕೂಗು ಕೇಳಿಬರ್ತಿದೆ. ಚಿತ್ರತಂಡದ ಪರ ನಿಂತಿರೋ ದಲಿತ ಸಂಘರ್ಷ ಸಮಿತಿ ಇವತ್ತು ನೆಲಮಂಗಲದಿಂದ ಕಪಾಲಿ ಥಿಯೇಟರ್ ವರೆಗೂ ಬೈಕ್ ಮತ್ತು ಆಟೋ ರ್ಯಾಲಿ ಮಾಡಿದ್ರು. ರ್ಯಾಲಿಯುದ್ದಕ್ಕೂ ಚಿತ್ರದ ನಾಯಕ ದುನಿಯಾ ವಿಜಿ ಹಾಗೂ ನಿರ್ಮಾಪಕ ಅಣಜಿ ನಾಗರಾಜು ಇದ್ರು. ರ್ಯಾಲಿಯ ಬಳಿಕ ಮಾತನಾಡಿದ ಡಿಎಸ್ಎಸ್ ರಾಜ್ಯಾಧ್ಯಕ್ಷ ಭಾಸ್ಕರ್ ಪ್ರಸಾದ್, ಚಂದಪ್ಪ ಹರಿಜನ್ ಕುಟುಂಬದ ಬಗ್ಗೆ ಅಷ್ಟೆಲ್ಲ ಕಾಳಜಿ ಇರೋ ಬೆಳಗೆರೆಯವರು ತಮ್ಮ ಪುಸ್ತಕಕ್ಕೆ ಭೀಮಾ ತೀರದ ಹಂತಕರು ಅಂತ ಹೆಸರಿಡೋ ಬದಲು ಭೀಮಾ ತೀರದ ಶೋಷಿತರು ಅಂತ ಇಡಬಹುದಿತ್ತಲ್ವೇ ಅಂತ ಪ್ರಶ್ನಿಸಿದ್ರು. ಕಪೋಕಲ್ಪಿತವಾದ ಅಥವಾ ತಾವೇ ಒಂದು ಏನು ಕಲ್ಪನೆ ಇಮೇಜ್ ಮಾಡಿಕೊಂಡು ಕಲ್ಪನೆ ಮಾಡಿಕೊಂಡು ಬರೆದಂತ ಕಥೆ ಅಲ್ಲ. ಇದೊಂದು ನೈಜ ಘಟನೆ. ಈ ನೈಜ ಘಟನೆ ಕೇವಲ ರವಿ ಬೆಳಗೆರೆ ಮಾತ್ರ ನೋಡಬೇಕು, ಬೇರೆ ಯಾರು ನೋಡಬಾರದು. ಕಣ್ಣು ಬಟ್ಟೆ ಕಟ್ಟುವ ಸಾಧ್ಯ ಇಲ್ಲ. ಅವ್ರು ಕಂಡಿದ್ದನ್ನ ಅವ್ರು ಬರ್ತಿದ್ದಾರೆ, ಇವ್ರು ಕಂಡಿದ್ದನ್ನ ಇವ್ರು ತೆಗೆದಿದ್ದಾರೆ. ಇನ್ನು ವಿವಾದದ ಬಗ್ಗೆ ಗುಡುಗುತ್ತಲೇ ಇರೋ ದುನಿಯಾ ವಿಜಿ ಭೀಮಾ ತೀರದ ನದಿ ಯಾರಪ್ಪನ ಆಸ್ತಿಯೂ ಅಲ್ಲ ಅಂದ್ರು. ಅಲ್ಲದೆ ಇದೇ ರೀತಿ ಅನವಶ್ಯಕ ಕಿರಿಕಿರಿ ಮುಂದುವರೆದ್ರೆ ನಾನು ಒಂದ್ ಕೈ ನೋಡೇ ಬಿಡ್ತೀನಿ ಅಂತ ಸವಾಲ್ ಹಾಕಿದ್ರು. ಎಲ್ಲರೂ ವಿದ್ಯಾವಂತರಾಗಿ ಎಲ್ರಿಗೂ ಒಳ್ಳೇದಾಗತ್ತೆ. ಯಾವತ್ತೂ ಇಡೀ ಏನು ಸಮುದಾಯ ಇವತ್ತೇನು ಎಲ್ಲ ವರ್ಗದವ್ರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆದರೆ ಹಿಂದೆ ನನ್ನ ಪ್ರಾಣವರೆಗೂ ನಾನು ಹೋರಾಡ್ತೀನಿ. ನಾನು ತುಂಬ ತುಂಬ ಶೋಷಣೆಗೊಳಗಾಗಿ ಬಂದಿರೋನು, ಇವತ್ತು ಇವತ್ತು ಕೂಡ ಎದುರಿಸ್ತಾ ಇರೋನು. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಪತ್ರಕರ್ತ ಲೇಖಕರು ಬಾಯಿ ಮುಚ್ಚೋವರೆಗೂ ಇದು ತೀರದ ತಗಾದೆಯೇ ಅನ್ನೋದು ಸ್ಪಷ್ಟ. ಮಾರುತಿ ಪಾವಗಡ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಸ್ಯಾಂಡಲ್ವುಡ್ನಲ್ಲೀಗ ವಿವಾದ ಪರ್ವ. ಗೋವಿಂದನು ಸಹ ಈ ವಿವಾದದಿಂದ ಹೊರತಾಗಿಲ್ಲ. ಕೋಮಲ ಅಭಿನಯದ ಗೋವಿಂದಾಯನ ಮಹಾಚಿತ್ರದ ಕತೆ ನನ್ನ ಸಿನಿಮಾದಿಂದ ಕದ್ದಿದ್ದು ಅಂತ ನಿರ್ದೇಶಕ ವೇಣುಗೋಪಾಲ್ ನಿರ್ದೇಶಕರ ಸಂಘದ ಕದ ತಟ್ಟಿದ್ದಾರೆ. ಪ್ಯಾರ್ಗೆ ಆಗ್ಬಿಟ್ಟೈತೆ ಹಾಡಿನಿಂದ ಭಾರಿ ಸುದ್ದಿ ಮಾಡಿದ್ದ ಚಿತ್ರ ಗೋವಿಂದಾಯ ನಮಃ. ಕೋಮಲ ಅಭಿನಯದ ಈ ಚಿತ್ರ ಬಿಡುಗಡೆಯಾಗಿ ಈಗಾಗಲೇ ಎಲ್ಲರ ಗಮನ ಸೆಳೆದಿದೆ. ಆದರೆ ಈಗ ಗೋವಿಂದನಿಗೂ ವಿವಾದವೊಂದು ಅಂಟಿಕೊಂಡಿದೆ. ಇದು ನನ್ನ ಸಿನಿಮಾದಿಂದ ಕದ್ದ ಕತೆ ಅಂತ ನಿರ್ದೇಶಕ ವೇಣುಗೋಪಾಲ್ ಆರೋಪ ಮಾಡಿದ್ದಾರೆ. 2006ರಲ್ಲಿ ಬಿಡುಗಡೆಯಾಗಿದ್ದ ಅವನಂದ್ರೆ ಅವನೇನ ಎಂಬ ನನ್ನ ಚಿತ್ರದ ಕಥೆಯನ್ನೇ ಕದ್ದು ಪವನ್ ಸಿನಿಮಾ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇವಾಗ ಎಲ್ಲ ಸೇಮ್ ಕಥದಲ್ಲಿ ಎರಡು ಹೀರೋಯಿನ್ಸ್ ಎಕ್ಸ್ಟ್ರಾ ಅಷ್ಟೇ, ನೆಕ್ಸ್ಟ್ ಸ್ಕ್ರೀನ್ ಪ್ಲೇ ಬೇರೆ, ಅಂದರೆ ಸೀನ್ಸ್ಗಳು ಬೇರೆ ಥರ ಮಾಡ್ಕೊಂಡು ಹೋಗೋರೆ. ಕತೆ ಅದೇ, ಒಳಗಡೆ ಇರೋ ಬೋನ್ಸ್ ನಂದೇ. ಇವಾಗ ನನಗೂ ಹೆಸರು ಹಾಕಿದರೆ ಸಾಕು, ನನಗೇನು ಅವರಿಂದ ನಾನು ಏನು ಇಲ್ಲ, ನನಗೆ ಹೆಸರು ಹಾಕಿದರೆ ಸಾಕಾಗ್ತಿತ್ತು. ನನ್ನ ಹತ್ರ ಕೇಳಿಬಿಟ್ಟು ನಿಮ್ಮ ಕತೆ ತೊಗೊಂಡಿದ್ದೀನಿ, ನಿಮಗೆ ಒಂದು ಹೆಸರು ಅಷ್ಟೇ.
ಈ ಸಂಬಂಧ ವೇಣುಗೋಪಾಲ್ ನಿರ್ದೇಶಕರ ಸಂಘಕ್ಕೂ ದೂರು ಸಲ್ಲಿಸಿದ್ದಾರೆ. ಆ ದೂರು ಈಗ ರೈಟರ್ಸ್ ಅಸೋಸಿಯೇಷನ್ಗೆ ಶಿಫ್ಟ್ ಆಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಗೋವಿಂದಯ್ಯನ ಮಹಾಚಿತ್ರದ ನಿರ್ದೇಶಕ ಪವನ್ ಒಡೆಯರ್ ಇದು ಕದ್ದ ಕಥೆಯಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಅಷ್ಟಕ್ಕೂ ಅವನಂದ್ರೆ ಅವನೇನ ಎಂಬ ಚಿತ್ರದ ಹೆಸರನ್ನೇ ನಾನು ಕೇಳಿರಲಿಲ್ಲ ಎಂದು ನಿರ್ದೇಶಕ ಪವನ್ ಹೇಳಿದ್ದಾರೆ. ಅಲ್ಲ, ಇದು ಫಸ್ಟ್ ಆಫ್ ಆಲ್ ನನಗೆ ಅವರು ಅವನಂದ್ರೆ ಅವನೇ ಅಂತ ಏನೋ ಹೇಳ್ತಾ ಇದ್ರು. ಅವನಂದ್ರೆ ಅವನೇ ಅನ್ನೋ ಟೈಟಲ್ ಗೊತ್ತಾಗಿದ್ದ ಈ ಇಶ್ಯೂ ಶುರು ಆದ್ಮೇಲಿಂದ. ಅವನಂದ್ರೆ ಅವನೇ ಅದು ರಿಲೀಸ್ ಆಗಿದ್ದು ಮೋಸ್ಟ್ಲಿ 2005 or 2006 ಅಂತೇನೋ ಹೇಳಿದ್ರು. 2006 ನಾನು ಮೋಸ್ಟ್ಲಿ ಪಿ ಯು ಸಿ ಓದ್ತಾ ಇದ್ದೆ ಅನ್ಸುತ್ತೆ. ನನಗೆ ಆ ಸಿನಿಮಾ ಎಳೆಯಿರೋ ಗೊತ್ತಿಲ್ಲ, ಅದು ಏನು ಅದು ಹೆಡ್ ಆ್ಯಂಡ್ ಟೇಲ್ಸ್ ಸಹಿತ ಗೊತ್ತಿಲ್ಲ. ಇದು ನಾನು ನನ್ನ ಸುತ್ತಮುತ್ತ ಒಂದಷ್ಟು ನಡೆದಂಥ ಒಂದು ಲೈವ್ಲಿ ಇನ್ಸಿಡೆಂಟ್ಸು ಮತ್ತು ಒಂದಷ್ಟು ಕಲ್ಪನೆ ಮಿಕ್ಸ್ ಮಾಡಿ ರೆಡಿ ಮಾಡಿದಂಥ ಕಥೆ. ಈಗಾಗಲೇ ಬರಹಗಾರರ ಸಂಘ ಎರಡು ಸಿನಿಮಾಗಳನ್ನು ವೀಕ್ಷಿಸಿದ್ದು ಗೋವಿಂದಯ್ಯನ ಮಹಾ ಚಿತ್ರದ ಕತೆ, ಅವನಂದ್ರೆ ಅವನೇನ ಚಿತ್ರದಿಂದ ಕದ್ದಿದ್ದ ಅಥವಾ ಒರಿಜಿನಲ್ ಸ್ಟೋರಿ ಅನ್ನೋದನ್ನು ಸ್ಪಷ್ಟಪಡಿಸಬೇಕಿದೆ. ಅಶೋಕ್ ದಾವಣಗೆರೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಕರ್ನಾಟಕ ಸಾರಿಗೆ ವ್ಯವಸ್ಥೆಗೆ ನೂರಾರು ಹಗರಣಗಳ ಉರುಳು, ಇವೂ ಸಾಲದು ಎಂಬಂತೆ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯಲ್ಲೂ ಗೋಲ್ಮಾಲ್ ಆಗಿರೋದು ಬೆಳಕಿಗೆ ಬಂದಿದೆ. ಔಷಧಿ ಹೆಸರಲ್ಲಿ ಪ್ರಯಾಣಿಕರಿಗೆ ನಾಮ ಹಾಕಲಾಗ್ತಿದೆ. ಕೆಎಸ್ಆರ್ಟಿಸಿಯಲ್ಲಿ ಇಲ್ಲ ಸುರಕ್ಷತೆ, ಪ್ರಯಾಣಿಕರ ದುಡ್ಡಿಗೆ ಬೀಳ್ತಿದೆ ತಂಗನಾಮ. ಕೆಎಸ್ಆರ್ಟಿಸಿ ತಮ್ಮ ಸಂಸ್ಥೆ ಅಷ್ಟು ಲಾಭದಲ್ಲಿದೆ, ಎಂತೆಂಥ ಸಾಧನೆ ಮಾಡಿದೆ ಅಂತ ಸಾರಿಗೆ ಸಚಿವರೇನೋ ಹೇಳಿಕೊಳ್ತಾ ಇದ್ದಾರೆ. ಆದರೆ ಪ್ರಯಾಣಿಕರ ಸುರಕ್ಷತೆಗೆ ಎಷ್ಟು ಆದ್ಯತೆ ನೀಡುತ್ತಿದೆ ಅನ್ನೋದನ್ನು ನೋಡಿದ್ರೆ ಎಂಥವರು ಬೆಚ್ಚಿ ಬೀಳಬೇಕು. ಯಾಕೆಂದರೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಸೋ ಪ್ರಯಾಣಿಕರಿಗೆ ಸೇಫ್ಟಿ ಅನ್ನೋದೇ ಇಲ್ಲ. ಅಪ್ಪಿ ತಪ್ಪಿ ಬಸ್ಸು ಆಕ್ಸಿಡೆಂಟ್ ಆದರೆ ಮುಗದೇ ಹೋಯ್ತು. ಪ್ರಥಮ ಚಿಕಿತ್ಸೆಗೆ ಔಷಧಿನೇ ಇಲ್ಲ. ಆದರೆ ಈ ಔಷಧಿ ಹೆಸರಲ್ಲೂ ಗೋಲ್ಮಾಲ್ ನಡೀತಾ ಇದೆ. ಕೆಎಸ್ಆರ್ಟಿಸಿಯ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯ ಗೋಲ್ಮಾಲ್ ಡೀಟೈಲ್ಸ್ ಇಲ್ಲಿದೆ ನೋಡಿ. ಕೆಎಸ್ಆರ್ಟಿಸಿಯಲ್ಲಿ ಪ್ರತಿದಿನ ಪ್ರಯಾಣಿಕರಿಂದ ಟಿಕೆಟ್ನಿಂದಲೇ 1 ರೂಪಾಯಿ ವಸೂಲಿ ಮಾಡಲಾಗ್ತಾ ಇದೆ. ವಾಯವ್ಯ ಸಾರಿಗೆ ವಿಭಾಗದ ಬಸ್ಗಳಿಗೆ 2008 ಔಷಧಿ ಖರೀದಿಸಿಲ್ಲ. ಪ್ರಯಾಣಿಕರಿಂದ 3 ವರ್ಷಕ್ಕೆ 22 ಕೋಟಿ ರೂಪಾಯಿಗೂ ಹೆಚ್ಚು ಹಣ ವಸೂಲಿ ಮಾಡಲಾಗಿದೆ. ಅದು ಆಕ್ಸಿಡೆಂಟ್ ರಿಲೀಫ್ ಫಂಡ್ ಅಂತ ಸಂದಾಯವಾಗಿದೆ. ಆದರೆ ಈ ದುಡ್ಡು ಏನಾಯಿತು ಅನ್ನುವ ಪ್ರಶ್ನೆಗೆ ಉತ್ತರ ಇಲ್ಲ. ಅದು ನಮ್ಮ ಡಿಪೋದಲ್ಲಿ ದಿವಸ ಚೆಕ್ ಮಾಡ್ತಾರಲ್ಲ ಮೇಡಮ್ ಅವರೇ, ಅವ ನಮ್ಮ ಸಾಹೇಬರು ಅದು ಜವಾಬ್ದಾರಿ ತಗೊಳ್ಬೇಕು ಸರ್. ಹೌದು, ಮೇಂಟೈನ್ ಮಾಡಾಕ್ತಿಲ್ಲ ಮೇಡಮ್ ಅವರ ಜವಾಬ್ದಾರಿ ತಗೋಬೇಕು ಸಾಹೇಬರು ತಗಂತಿಲ್ಲ. ಆಮೇಲೆ ಗಾಡಿಗಳು ಡೈಲಿ ಚೆಕ್ ಆಗ್ತಿರ್ತವೆ, ಕೆಲವೊಂದು ಸತಿ ಗಾಡಿ ಬಂದ ತಕ್ಷಣ ಬೇರೆ ಕಡೆ ಕಳಿಸ್ತಾರಲ್ಲ, ಹಂಗಾಗಿ ಮಿಸ್ ಆಗ್ತವೆ. 3 ವರ್ಷ ಆಗಿದೆ, ಅವರು 1 ರೂಪಾಯಿ ಖರ್ಚು ಮಾಡಿಲ್ಲ ಫಸ್ಟ್ ಏಡ್ ಬಾಕ್ಸ್ಗೋಸ್ಕರ. ಏನೇನೋ ಇದೆ ಫಸ್ಟ್ ಏಡ್ ಬಾಕ್ಸ್ ಅಲ್ಲಿ, ಏನಿರಬಾರ್ದು ಅದೆಲ್ಲ ಇದೆ, ಸರಿನಾ ಅದಲ್ಲ? ಸರಿ. ಈ ಔಷಧ ಗೋಲ್ಮಾಲ್ ಬಗ್ಗೆ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದಾಗ ಚಿಕಿತ್ಸಾ ಪೆಟ್ಟಿಗೆಯಲ್ಲಿ ಗುಟಖಾ ಪ್ಯಾಕೆಟ್, ಮಸಿಯಾದ ಹತ್ತಿ, ಕೊಳೆಗಟ್ಟಿದ ಔಷಧಿಗಳು ಸಿಕ್ಕಿದ್ವು. ಈ ಬಗ್ಗೆ ಪ್ರಶ್ನಿಸಿದ್ರೆ ಡ್ರೈವರ್ಗಳು ಸಹ ವ್ಯವಸ್ಥೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಈ ಫಸ್ಟ್ ಏಡ್ ಬಾಕ್ಸ್ ನಲ್ಲಿರುವಂತಹ ಕೊಳೆಯ ಬ್ಯಾಂಡೇಜ್ ಎಷ್ಟು ಜನಕ್ಕಾಗುತ್ತೆ ಆಕ್ಸಿಡೆಂಟ್ ಆದ್ರೆ? ಒಂದ್ ವೇಳೆ ಇದ್ರೆ ಯೂಸ್ ಮಾಡೋದು, ಇಲ್ಲಾದ್ರೆ ಏನ್ ಮಾಡೋದು? ಆದಷ್ಟು ನಮ್ಮ ಪ್ರಯತ್ನ ಮಾಡ್ತೇವೆ, ಆದ್ರೆ ಕೆಲವೊಮ್ಮೆ ಒಂದೊಂದು ಬಸ್ಸಲ್ಲಿ ಇರುವುದಿಲ್ಲ. ಆಕ್ಚುಲಿ ಡಿಪೋದಲ್ಲಿ ರೆಡಿ ಮಾಡಿ ಇಡಬೇಕು, ಅದಕ್ಕೆ ಅಂತ ಜನ ಇರ್ತಾರೆ. ಕೆಲವೊಂದು ಗಾಡಿ ರೆಡಿ ಮಾಡಿದ್ರೆ ಎಫ್ ಸಿ, ವರ್ಷಕ್ಕೆ ಒಂದು ಗಾಡಿ ಎಫ್ ಸಿ ಅಂತ ಮಾಡ್ತಾರೆ, ಆ ಟೈಮಲ್ಲೆಲ್ಲ ಓಕೆ ಮಾಡಿ ಇಡ್ತಾರೆ. ಇಲ್ಲಾದ್ರೆ ಇಲ್ಲಾದ್ರೂ ಸಿ ಸಿ ಹೋಗೋದು, ಆ ಟೈಮಲ್ಲೆಲ್ಲ ಕರೆಕ್ಟ್ ಮಾಡಿ ಕೊಡ್ತಾರೆ. ಕೆ ಎಸ್ ಆರ್ ಸಿ ಒಳಗಿನ ವಿಷಯ ಗೊತ್ತಿಲ್ಲ, ಸುಮ್ಮನೆ ನಮ್ಮ ಡ್ಯೂಟಿ ನಾವು ಮಾಡ್ಕೊಳ್ಳೋದು ಹೋಗೋದು. ನಾವು ಕೆಲವೊಂದು ಟೈಮ್ ಗಾಡಿ ಕೊಡಲಿಕ್ಕೆ ಟೈಮ್ ಇದ್ರೆ ನಾವು ಕರೆಕ್ಟಾಗಿ ನಮ್ಮ ಏನು ಗಾಡಿ ಇದೆ ಏನೇನು ಚೆಕ್ ಮಾಡ್ಕೊಂಡು ಹೋಗ್ತೇವೆ. ಒಟ್ಟಿನಲ್ಲಿ ದುಡ್ಡು ಮಾಡೋ ದಾರಿಯನ್ನು ಬಿಡಲ್ಲ ಅನ್ನೋದನ್ನು ಕೆಎಸ್ಆರ್ಟಿಸಿ ಅಧಿಕಾರಿಗಳು ಮತ್ತೊಮ್ಮೆ ಈಗ ಸಾಬೀತುಪಡಿಸಿದ್ದಾರೆ. ದುಡ್ಡು ಮಾಡೋ ಅರ್ಜೆಂಟಲ್ಲಿ ಇವರಿಗೆ ಪ್ರಯಾಣಿಕರ ಜೀವದ ಮೇಲೆ ಕಾಳಜಿ ಇಲ್ಲ.
ಯಾವ ಲಾಭ ಸಿಗುತ್ತೋ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ. ಚಿಕಿತ್ಸಾ ವೆಚ್ಚವನ್ನು ಸಹ ಉಳಿಸ್ಕೊಳ್ಳೋಕೆ ಮುಂದಾಗಿದ್ದಾರೆ. ಪ್ರಥಮ ಚಿಕಿತ್ಸೆಗಾಗಿ ಪ್ರಯಾಣಿಕರು ಪ್ರತಿ ಸಲ 1 ರೂಪಾಯಿ ನೀಡ್ತಾರೆ. ಆದರೆ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಈಗಿರುವಂತಹ ಎಲ್ಲ ಔಷಧಿಗಳು ಡೇಟ್ ಎಕ್ಸ್ಪೈರ್ ಆಗಿದೆ. ಹಾಗಾದರೆ ಇದನ್ನು ಕೇಳಬೇಕಾಗಿರುವಂತಹ ಡಿಸಿ ಆರ್ಟಿಒ ಎಫ್ಸಿ ಅಧಿಕಾರಿಗಳು ಆಗಲಿ ಸಂಬಂಧಪಟ್ಟ ಸಚಿವರಾಗಲಿ ಸುಮ್ಮಿರೋದು ಆನಾ ಅನುಮಾನಗಳಿಗೆ ಕಾರಣವಾಗಿದೆ. ಕ್ಯಾಂಪಸ್ನ ಯುಗಂಧರ್ ಹಾಗೂ ಲೋಕೇಶ್ ಜೊತೆ ನಂದಿನಿ ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಇಡೀ ಕುಟುಂಬ ಬೀದಿಗೆ ಬಿದ್ದಿದೆ. ಇಂದು ಆ ಮನೆಯ ತಾಯಿ ಜೀವ ಕಳೆದುಕೊಂಡಿದ್ದಾರೆ. ಉಳಿದ ಕುಟುಂಬಸ್ಥರು ಸುಟ್ಟ ಗಾಯಗಳಿಂದ ನರಳುತ್ತಿದ್ದಾರೆ. ಮಲಗೋಕೆ ಸೂರು ಇಲ್ಲದೆ ಬೀದಿಗೆ ಬಿದ್ದಿದ್ದಾರೆ. ವಿಪರ್ಯಾಸ ಅಂದರೆ ಜನಪ್ರತಿನಿಧಿಗಳು ಯಾರು ಸೌಜನ್ಯಕ್ಕಾದರೂ ಅವರನ್ನು ಮಾತನಾಡಿಸಿಲ್ಲ. ಕೈಕಾಲು ತಡೆಯಲಾರದಷ್ಟು ನೋವು. ಪಕ್ಕದಲ್ಲೇ ಶವವಾಗಿ ಮಲಗಿರೋ ಹೆತ್ತಮ್ಮ ಸರೋಜಾ. ಸುಟ್ಟು ಕರಕಲಾದ ಮನೆಯ ಸೂರು. ಬೀದಿಗೆ ಬಿದ್ದ ಕುಟುಂಬ. ಅಯ್ಯೋ ದುರ್ವಿಧಿಯೇ, ಇವರೇನು ತಪ್ಪು ಮಾಡಿದ್ರಪ್ಪ? ಕಳೆದ ಶನಿವಾರ ಮುಂಜಾನೆ ಇಂದಿರಾನಗರದ ಜೈಭೀಮಾ ನಗರದಲ್ಲಿರೋ ಈ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡಿತ್ತು. ಘಟನೆಯಲ್ಲಿ 6 ಜನ ಗಾಯಗೊಂಡಿದ್ರು. ಅವರಲ್ಲಿ ಒಬ್ಬರಾದ ಸರೋಜಾ ಇವತ್ತು ಅಸುನೀಗಿದ್ದಾರೆ. ಒಂದೆಡೆ ತಾಯಿಯನ್ನೇ ಕಳೆದುಕೊಂಡ ನೋವು, ಮತ್ತೊಂದೆಡೆ ಸುಟ್ಟ ಗಾಯದ ನೋವು. ಜೊತೆಗೆ ಮನೆಯಿಲ್ಲದೆ ಬೀದಿ ಪಾಲಾಗಿದೆ ಈ ಕುಟುಂಬ. ಕರೆಕ್ಟಾಗಿ ಅದು ಸ್ವಲ್ಪ ಲೀಕ್ ಆದ ಗ್ಯಾಸಿಗೆ ಬಸ್ಟ್ ಆಯಿತು. ಬಸ್ಟ್ ಆಗಿ ನಮ್ಮ 4 ಮನೆ ಇವಾಗ ಸೀಟ್ ಏನೂ ಇಲ್ಲದೆ ರೋಡಲ್ಲಿ 3 ದಿನ ಮಲ್ಕೊಂಡಿದ್ದೀವಿ. 5 ಜನಕ್ಕೆ ಏಟಾಗಿದೆ. ನಮ್ಮ ಮನೇಲಿ ಇವಾಗ ಯಾವ ಇದು ಇಲ್ಲ. ನಮ್ಮ ತಾಯಿ ಬಸ್ ಬಿಟ್ಟು ಅವರೇ ಕಾಫಿ ಮಾಡೋಕ್ಕೆ ಹೋಗಿ ಈ ಥರ ಆಗಿದೆ. ಆದ ತಕ್ಷಣ ಫೋನ್ ಬಂದು ಕೆಲಸದಿಂದ ಬಂದು ನೋಡೋ ಅಷ್ಟೊತ್ತಿಗೆ ಎಲ್ಲ ಇದಾಗ್ಬಿಟ್ಟು 4 ಜನ ಗಾಯ ಆಗಿದೆ. ನಮ್ಮ ಇವತ್ತು ನಮ್ಮ ತಾಯಿ ತೀರ್ಕೊಂಡ್ರು. ಈ ಕುಟುಂಬ ಹೀಗೆ ಬೀದಿಗೆ ಬಿದ್ದು ನರಳಾಡ್ತಾ ಇದ್ರು. ಸ್ಥಳೀಯ ಕಾರ್ಪೊರೇಟರ್ ವಿಜಯ್ ಕುಮಾರ್ ಆಗ್ಲಿ, ಶಾಸಕ ರಘು ಆಗ್ಲಿ ಸೌಜನ್ಯಕ್ಕಾದ್ರೂ ಬಂದು ಈ ಕುಟುಂಬದ ಪಾಡು ವಿಚಾರಿಸಿಲ್ಲ. ಇವರೆಲ್ಲ ಜನಪ್ರತಿನಿಧಿಗಳು. ಪ್ರತಿ ಸತಿ ಇವರು ಎಲೆಕ್ಷನ್ ಬಂದಾಗ ಅಷ್ಟೇ ಇವ್ರ ಮನೆ ಬಾಗಿಲಿಗೆ ಬಂದು ನೀವು ಓಟ್ ಹಾಕಿ ನಮಗೆ ಗೆಲ್ಸ್ಕೊಡಿ, ನಿಮ್ಮ ಸೇವೆ ಮಾಡ್ತೀವಿ, ನಾವು ಜನಸೇವೆಯಲ್ಲಿ ಬರತಕ್ಕಂಥವ್ರು, ನಾವು ಸಮಾಜ ಸೇವಕರು ಅಂತ ಅನೇಕ ಪಟ್ಟಗಳನ್ನ ಕಟ್ಕೊಂಡು ಬಾವುಟಗಳು ಹಿಡ್ಕೊಂಡು ಮನೆ ಬಾಗಿಲಿಗೆ ಬರ್ತಕ್ಕಂಥ ಈ ಜನ ಯಾಕೆ ಇಂಥವ್ರ ಬದುಕಿಗೆ ಆಸರೆಯಾಗಿ ನಿಲ್ಲಕ್ಕಾಗಲ್ಲ ಅಂತ. ಪಾಪ 3 ದಿವಸದಿಂದ ಅವರು ರಸ್ತೆಯಲ್ಲಿ ಮಲ್ಕೋತಿದ್ದಾರೆ, ಮನೆ ಹೊಡೆದೋಗಿ. ಈಗ ದಿನ ಸಾರಿ ಗಳವರು ಯಾರು ಅನ್ನೋ ನನಗೆ ಅವ್ರಿಗೆ ಕಾಮನ್ ಆಗ್ಬಿಡುತ್ತೆ. ಬಟ್ ಸಾವಾಗ ಮನೇಲಿ ಇದೆಯಲ್ಲ ಅದು ದೊಡ್ಡದು. ಇವ್ರು ಗೆದ್ದು ಬಂದ ಮೇಲೆ ಕಡಿಮೆ ಅವ್ರು ಕೋಟ್ಯಾಂತರ ರೂಪಾಯಿ ಲೂಟ್ ಮಾಡ್ತಾರೆ. ಅದನ್ನಲ್ಲಿ ಬಂದು ಒಂದು 10,000 ರೂಪಾಯಿ, ಒಂದು 15,000 ರೂಪಾಯಿ ಕೊಟ್ಟು ಒಂದು ಶೀಟ್ ಹಾಕ್ಸ್ಕೊಡೋ ಒಂದು ಉದಾರ ಭಾವನೆ, ಒಂದು ಸೌಜನ್ಯ ಕೂಡ ಇವ್ರಿಗಿಲ್ಲ. ಯಾಕೆ ಈ ರೀತಿ ಮಾಡ್ತಾರೆ? ಓಟ್ ಹಾಕಿ ಗೆಲ್ಲಿಸ್ತವರ ಕಷ್ಟ ಕೇಳುವಷ್ಟು ಪುರ್ಸೊತ್ತಿಲ್ಲದವರು ನಮ್ಮ ಜನಪ್ರತಿನಿಧಿಗಳು. ಜನರ ಕಷ್ಟಕ್ಕೆ ಸ್ಪಂದಿಸಿದವರು, ಕನಿಷ್ಠ ಸಾಂತ್ವನ ಹೇಳೋದಕ್ಕೂ ಬಾರದಿರುವವರು, ಮತ್ತಿನ್ನೇನು ಜನಸೇವೆ ಮಾಡ್ಯಾರು. ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೆಂಗಳೂರು ಹೊರವಲಯದ ಆನೇಕಲ್ ಗಡಿಭಾಗವಾದ ತಮಿಳುನಾಡಿನ ಜೂಜುವಾಡಿ ಕೈಗಾರಿಕಾ ಪ್ರದೇಶದಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. ಇಲ್ಲಿನ ಹಾಸಿಗೆ ತಯಾರಿಕಾ ಕಂಪನಿ ಸುಪ್ರೀಂ ಕಾರ್ಖಾನೆಯಲ್ಲಿ ಮಧ್ಯಾಹ್ನ 2 ಗಂಟೆಯ ಹೊತ್ತಿಗೆ ಕಾಣಿಸಿಕೊಂಡಂತಹ ಬೆಂಕಿ ಪಕ್ಕದ ಗ್ಲೋಬಲ್ ಕ್ಯಾಲ್ಸಿಯಂ ಕಾರ್ಖಾನೆಗೂ ವ್ಯಾಪಿಸಿದೆ. ಪರಿಣಾಮ ಬೆಂಕಿಯ ತೀವ್ರತೆ ಹೆಚ್ಚಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. 2 ಅಗ್ನಿಶಾಮಕ ವಾಹನಗಳು ಜೊತೆಗೆ ಪಕ್ಕದ ಕಾರ್ಖಾನೆಗಳ ವಾಟರ್ ಟ್ಯಾಂಕರ್ ಬಳಸಿ 4 ಗಂಟೆ ಕಾರ್ಯಾಚರಣೆಯ ಬಳಿಕ ಬೆಂಕಿಯನ್ನು ನಂದಿಸಲಾಯಿತು. ಹಾಸಿಗೆ ಬೆಡ್ದು 2 ಗಂಟೆ ಬೆಂಕಿ ಆಗಿರೋ ಸರ್ ಇಲ್ಲಿ ಹಾಸಿಗೆ ಹಾಕ್ಬಿಟ್ಟು ಅದು ಪಕ್ಕದಲ್ಲಿ ಗ್ಲೋಬಲ್ ಕ್ಯಾಲ್ಸಿಯಂ ಒಂದು ಇದೆ, ಅದನ್ನು ಅಡ್ಕೋಯ್ತು. ಅಂಟ್ಕೋದ್ರೆ ಗಾಡಿ 2 ಗಂಟೆ ಬಿಟ್ಟವ್ರೆ. ಇದರಲ್ಲಿ ಏನು 2 ಈ ಗಾಡಿಗೆ ಬಿಟ್ಟವ್ರು ಹೋಗ್ಬೇಕಂದ್ರೆ 30 ಗಾಡಿ ಬಿಡಬೇಕಾಗಿತ್ತು. ಇದರಲ್ಲಿ 2 ಗಂಟೆ ಬಿಟ್ಟವ್ರೆ. ಈ ಥರ ಬಿಟ್ಟರೆ ಇನ್ನೊಂದು ಗಾಡಿ ಮನೆ ಪಕ್ಕದಲ್ಲಿದೆ, ಪೆಟ್ರೋಲ್ ಪಂಕ್ಗಳಿದೆ, ಅಂಟ್ಕೊ ಹಂಗೆ ಬರ್ತಾನೆ ಇದೆ. 2 ಗಾಡಿ ಬಿಟ್ಟರೆ ಏನು ಇದು ಆಗ್ತಾ ಇಲ್ಲ. ಇದರಲ್ಲಿ ದೊಡ್ಡದು ಕೈಗಾರಿಕಾ ಕಂಪನಿ ಒಂದಿದೆ, ಆದರೆ ಅಂಟ್ಕೊಂಡು ಬರ್ತಾ ಇದೆ ಅದು. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.